जगत गुरु रेवण सिद्धेश्वर महाराज की, अमोघ सिद्धेश्वर महाराज की, सिद्धरामेश्वर स्वामी महाराज की। ये महत्तर वादा समारंभद सानिध्यवन वेसुकोंडिरुवंत परम पूज्य ನಿರಂಜನಾನಂದಪುರಿ ಮಹಾಸ್ವಾಮಿಗಳವರ ಅಡಿದಾವರುಗಳಲ್ಲಿ ವಂದಿಸಿ ಕುರುಬರಿಗೆ ಎಸ್ಟಿ ಮೀಸಲಾತಿಯನ್ನು ಪಡೆಯಬೇಕು ಅನ್ನುವಂಥ ಒಂದು ಸಂಕಲ್ಪದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥ ಮಕಣಾಪುರದ ಶ್ರೀಗಳಲ್ಲಿ, ಸರೂರು ಶ್ರೀಗಳಲ್ಲಿ, ತಿರುವಿನಹಾಳ ಶ್ರೀಗಳಲ್ಲಿ ಎಲ್ಲ ಪೂಜ್ಯರ ಅಡಿದಾವರುಗಳಲ್ಲಿ ವಂದಿಸಿ ವೇದಿಕೆ ಮೇಲೆ ಕುಳಿತಿರುವಂತೆಲ್ಲ ಆಹ್ವಾನಿತ ಗಣ್ಯರೇ, ಗಲಾಟೆ ಬೇಡ ನೋಡಿ. ಇಷ್ಟು ವರ್ಷ ಮಾತನಾಡಿ ಸಾಕು, ಈಗಲಾದರೂ ಮೌನವಾಗಿದ್ದು ಒಂದು ಅರ್ಧ ಗಂಟೆಗಳ ಕಾಲ ಸ್ವಾಮಿಗಳು ಮಾತು ಕೇಳಿದರೆ ನಾವು ಉದ್ಧಾರ ಆಗ್ತೀವಿ ಅಂತೇಳಿ ಅಂದ್ಕೋಬೇಕು ನೀವು. ಇವರು ಪಾದಯಾತ್ರೆ ಪ್ರಾರಂಭ ಆಗಿದೆ. ಇವತ್ತಿಗೆ ಐದನೇ ದಿನದ ಪಾದಯಾತ್ರೆ. ಬಹುಶಃ ನಾವು ಈ ನಿರೀಕ್ಷೆಯನ್ನು ಮಾಡಿರಲಿಲ್ಲ, ಇನ್ನೊಂದು 500,000 ಜನ ಬರಬಹುದು ನಮ್ಮ ಜೊತೆಲೆ ಅಂಥೇಳಿ ಭಾವಿಸಿದ್ವಿ. ಕಾಗಿನೆಲೆಯಿಂದ ಆರಂಭ ಆದಂಥ ನಮ್ಮ ಪಾದಯಾತ್ರೆಯ ಜನಸಾಗರ ದೊಡ್ಡಬಾತಿಯವರೆಗೂ ಅದೇ ಕಂಟಿನ್ಯೂ ಬರ್ತಾ ಇದೆಯಲ್ಲ, ಇದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ಇಡೀ ರಾಜ್ಯ ಸರ್ಕಾರ, ಒಂದು ರಾಜಕೀಯ ಪಕ್ಷ, ನಮ್ಮನ್ನು ಆಳುವಂತ ಜನಪ್ರತಿನಿಧಿಗಳು ಇವತ್ತು ಕುರುಬರ ಕಡೆ ಮುಖ ಮಾಡಿ ಸ್ವಲ್ಪ ಕಿವಿನ ಈ ಕಡೆ ಕೊಟ್ಟಂಗೆ ಕಾಣುತ್ತೆ. ಇವತ್ತು ಈ ಕಡೆ ಸ್ವಲ್ಪ ಯಾಕೆ ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮ ಕಡೆ ಯಾಕೆ ಕಿವಿ ಕೊಟ್ಟರೆ ಅಂತ ಹೇಳಿದ್ರೆ, ಇದರ ನೇತೃತ್ವ ವಹಿಸಿಕೊಂಡಿರುವಂಥವ್ರು ರಾಜಕೀಯ ನೇತಾರರು ಅಲ್ಲ. ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂಥವರು ಕನ್ನಡ ನಾಡಿನ 60 ಲಕ್ಷ ಕುರುಬರ ಧರ್ಮಕ್ಷೇತ್ರವಾಗಿರುವಂಥ ಕಾಗಿನೆಲೆಯ ಕನಕ ಗುರುಪೀಠದ ಮಹಾಸ್ವಾಮಿಗಳವರು. ಕಾಂಗ್ರೆಸ್ನವ್ರು ವಹಿಸ್ಕೊಂಡ್ರೆ ಕಾಂಗ್ರೆಸ್ನವ್ರು ಮಾತ್ರ ಬರ್ತಾರೆ, ಬಿಜೆಪಿ ಬರಲ್ಲ. ಬಿಜೆಪಿ ವಹಿಸ್ಕೊಂಡ್ರೆ ಕಾಂಗ್ರೆಸ್ನವ್ರು ಬರಲ್ಲ. ನೋಡ್ರಿ ಹೆಂಗೆ ಐತೆ ನಮ್ಮ ಮನೆ ಬರ. ಅದಕ್ಕೆ ಈ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವಂಥದ್ದು ಒಂದು ರಾಜಕೀಯ ಪಕ್ಷ ಅಲ್ಲ, ಒಂದು ರಾಜಕೀಯ ಪಕ್ಷದ ನೇತಾರ ಅಲ್ಲ. ಈ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು ಯಾರ ಮನೆ ಹಾಗೆ ಹೇಳ್ತಾ ಇದ್ರು, ಕುರುಬರಿಗೆ ಒಂದು ಗುರುಮಠ ಇರಲಿಲ್ಲ. 1992 ಇಸ್ವಿಯಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ಒಟ್ಟಾಗಿ ಸೇರಿ ಕಾಗಿನೆಲೆಯಲ್ಲಿ ಒಂದು ಪಟ್ಟಾಧಿಕಾರ ಮಹೋತ್ಸವ ಜರುಗ್ತು. ನಮಗೆ ಅವತ್ತು ಗೊತ್ತಾಗಿದ್ದು ಭಾರತ ದೇಶದ ವಿವಿಧ ರಾಜ್ಯಗಳ ಕುರುಬರು ಆ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಯೋಚನೆ ಮಾಡಿದ ಅಂದ್ಕೊಂಡು ನಾವು, ಇದು ಕೇವಲ ಕರ್ನಾಟಕದ ಗುರುಪೀಠ ಅಲ್ಲ, ಭಾರತ ದೇಶದ ಸಮಸ್ತ ಕುರುಬರ ಏಕೈಕ ಗುರುಪೀಠ. ನೀವು ಸಿಂಧನೂರು ಸಮಾವೇಶದಲ್ಲಿ ಯಾರು ಬಂದಿದ್ರು ಗೊತ್ತಿಲ್ಲ, ಒಬ್ರು ಮನಸ್ಸೇ ನಮ್ಮ ಅಕ್ಕಡೆ ಗೊಚ್ಚರ ಕದ ಗೋರೆಂಟ್ಲ ಮಾಧವ್, ಪೊಲೀಸ್ ಅಧಿಕಾರಿ ಆಯನ, ಇಪ್ಪುಡು ಎಂ ಪಿ ಅಕ್ಕಡ ಆಯನ ಕೂಡ ಅಕ್ಕಡೆ ಗೊಚ್ಚಾರು. ಅವ್ರ ಹಿಂದೂಪುರ ಎಂ ಪಿ ಅವ್ರು ಹೇಳ್ತಾ ಇದ್ರು, ಸ್ವಾಮೀಜಿ ನೀವು ಕೇವಲ ಕರ್ನಾಟಕ ಗುರುಬರನ್ನಷ್ಟೇ ಎಚ್ಚರಿಸುವಂತ ಅವಶ್ಯಕತೆ ಇಲ್ಲ, ನೀವು ಕರ್ನಾಟಕದ ಕುರುಬರಿಗೆ ಸೀಮಿತ ಆಗಬೇಡಿ,
ನೀವು ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಸುತ್ತಿ ಕುರುಬರಿಗೆ ಎಷ್ಟು ಕೊಡಿಸಬೇಕು ಅಂತ ಹೇಳಿ ಆತ ಹೇಳ್ತಿರುವಾಗ ನಮ್ಮ ಮನಸ್ಸಿಗೆ ವ್ಯಥೆ ಅನಿಸ್ತು ನೋವು ಅನಿಸ್ತು ಈ ದೇಶದ 12 ಕೋಟಿ ಕುರುಬರು ಈ ದೇಶದ ಜನಸಂಖ್ಯೆಯಲ್ಲಿ 10% ಕುರುಬ ಸಮುದಾಯ ಐತೆ ಎಲ್ಲ ರಾಜ್ಯಗಳಲ್ಲಿ ಅನ್ಯಾಯ ಆಗೈತೆ ಅವರೆಲ್ಲರಿಗೂ ನ್ಯಾಯ ಕೊಡಿಸುವಂತ ಜವಾಬ್ದಾರಿ ಇವತ್ತು ಅಖಂಡ ಭಾರತದ ಒಳಗಡೆ ಕರ್ನಾಟಕದ ಕಾಗಿನೆಲೆ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಓದ್ರೆ ನಮಗೆ ನ್ಯಾಯ ಸಿಗುತ್ತೆ ಅವರು ಅವರ ಕಾರಣಕ್ಕೆ ಹೇಳಿದರಲ್ಲ ಅವರ ಕಾರಣಕ್ಕೆ ಗೊತ್ತಾ ಕಾರಣಕ್ಕೆ ಸೌಂಡ್ ಮನೆ ಕಾಗಿನೆಲೆ ಕಾರಣಕ್ಕೆ ಹೇಳಿದ್ರು ಏನಂತ ಹೇಳಿದ್ರು ಹೇಳಿ ನೋಡೋಣ ಯಾರಾದರೂ ಹಾ ಇಲ್ಲಿಯವರೆಗೆ ಕೇವಲ ಮೈಲಾರದ ಕಾರಣಕ್ಕೆ ಮಾತ್ರ ಗೊತ್ತಿತ್ತು ಯಾವ ಕುರುಬರ ಗೊರಪ್ಪ ರಾಮಪ್ಪ ಬಿಲ್ಲನ್ನ ತುಪ್ಪದ ಬಿಲ್ಲನ್ನ ಏರಿ ಆಕಾಶ ಕಡೆ ಮುಖ ಮಾಡಿ ಶಿವನ ವಾಣಿಯನ್ನು ಹೇಳ್ತಾ ಇರುವಂತ ಆ ಕುರುಬನ ವಾಣಿ ಏನಿತ್ತಲ್ಲ ಭವಿಷ್ಯವಾಣಿ ದೇಶದ ಭವಿಷ್ಯವನ್ನ ಹೇಳ್ತಾ ಇದ್ದ ಆ ಗೊರಪ್ಪ ಅದು ಮೈಲಾರದ ಕಾರಣಕ್ಕೆ ಇನ್ನೊಂದು ಕಾರಣಕ್ಕೆ ಪ್ರಾರಂಭ ಆಗೈತೆ ಅದು ಕಾಗಿನೆಲೆ ಸ್ವಾಮಿ ಕಾರಣಕ್ಕೆ ಕುರುಬ್ರೆ ಹೇಳಿ ಸುಳ್ಳಾಗಲ್ಲ ಕುರುಬ್ರೆ ಹೇಳಿ ಸುಳ್ಳಾಗಲ್ಲ ಯಾಕೆ ಅಂತ ಹೇಳಿದ್ರೆ ಕುರುಬ ಮಾದಿಗೆ ತಪ್ಪಲ್ಲ ಕುರಿ ಹೊಲಿಸ್ತೀನಲ್ಲ ಅಂತ ಹೇಳಿ ಗಾದೆ ಐತೆ ನಾವ್ಯಾರಿಗೂ ಮೋಸ ಮಾಡಿದ ಜನ ಅಲ್ಲ ನಾವ್ಯಾರಿಗೂ ವಂಚನೆ ಮಾಡಿದ ಜನ ಅಲ್ಲ ನ್ಯಾಯ ಧರ್ಮ ಎಲ್ಲರನ್ನು ಪ್ರೀತಿಸುವಂತ ಹೃದಯವನ್ನು ಹೊಂದಿರುವಂತ ಈ ಕುರುಬ ಸಮುದಾಯಕ್ಕೆ ಸ್ವಾಮಿಗಳ ಕಾರಣಕ್ಕೆ ಹೇಳಿದ್ರು ಆಶ್ಚರ್ಯ ಆಯ್ತು ನಮಗೆ ಆವಾಗ ಅಂದ್ಕೊಂಡು ನಾವು ಹೇಳಿದ್ರು ಅವರು ಅವರ ಕಾರಣಿಕವನ್ನ ಕೇವಲ ಈ ಗ್ರಾಮದ ಜನ ಮಾತ್ರ ಅಲ್ಲ ಕೇಳಬೇಕು ಅಂತಲ್ಲ ದೊಡ್ಡಬಾದ ಜನರಿಗೆ ಸೀಮಿತವಾದಂತ ಕಾರಣಿಕ ಅಲ್ಲ 60 ಲಕ್ಷ ಜನ ಕುರುಬರು ಆ ಕಾರಣಿಕವನ್ನ ಕೇಳಿಸ್ಕೊಳ್ಬೇಕು ಅವ್ರು ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಕುರುಬರು ಒಗ್ಗಟ್ಟಾದ್ರೆ ಎಷ್ಟು ಸಿಕ್ಕತ್ತಲ್ಲೇ ಪರಾಕ್ ಅಂತ ಹೇಳಿದ್ರು ಬಹುಶಃ ಈ ಕಾರಣಿಕನ ಮಹಾಸ್ವಾಮಿಗಳು ಒಂದು 25 ವರ್ಷದಿಂದ ಹೇಳ್ಬಿಟ್ಟಿದ್ರೆ 25 ವರ್ಷದಿಂದ ಏನಾದ್ರೂ ಈ ಕಾರಣಿಕ ಹೇಳ್ಬಿಟ್ಟಿದ್ರೆ ನಾವು ಒಗ್ಗಟ್ಟಾಗ್ತಿದ್ವಪ್ಪ ಸ್ವಾಮಿಗಳು ತಡವಾಗಿ ಹೇಳಿದ್ರಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ತಡವಾಗಿ ಹೇಳಿದ್ರಿ ಎಂತ ಮಾತು ಅದು ಸತ್ಯ ಸತ್ಯ ಸತ್ಯವಾದ ಮಾತನ್ನೇ ಕಾಗಿನೆಲೆ ಸ್ವಾಮಿಗಳು ಹೇಳಿದ್ದಾರೆ ಏನ್ ಗೊತ್ತೇ ಕುರುಬರು ಒಗ್ಗಟ್ಟಾದ್ರೆ ಮಾತ್ರ ಎಷ್ಟು ಸಿಗುತ್ತೆ ಹೊರತು ನೀವು ಮನೇಲಿ ಕೂತ್ಕೊಂಡ್ರೆ ಎಷ್ಟು ಸಿಕ್ಕಲ್ಲ ಮನೇಲಿ ಕೂತ್ಕೊಂಡ್ರೆ ಎಷ್ಟು ಸಿಕ್ಕಲ್ಲ ಒಂದು ಜಾಗೃತಿ ಮಾಡ್ಬೇಕಲ್ಲ ಅದಕ್ಕೆ ಸ್ವಾಮಿಗಳು ಮಕರ ಸಂಕ್ರಮಣ ದಿವಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿನ್ನುವಂತ ಹಬ್ಬ ಆ ಹಬ್ಬದ ದಿವಸ ಸ್ವಾಮಿಗಳು ಹೇಳಿದ್ರು ಕಾಗಿನೆಲೆಯಲ್ಲಿ ಯಾವ ಕನಕದಾಸರು 600 ವರ್ಷಗಳ ಹಿಂದೆ ನಾಡೆಲ್ಲ ಸುತ್ತಿ ಧ್ವನಿ ಇಲ್ಲದವರ ದೇವರು ಧರ್ಮ ಗೊತ್ತಿಲ್ಲದ ದುರ್ಬಲ ನಿರ್ಗತಿಕರ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ತಾಳ ತಂಬೂರಿ ಹಿಡಿದು ಶಂಖ ಹಿಡ್ಕೊಂಡು ಶಂಖವನ್ನ ಮುಳುಗಿಸಿದ ಅದೇ ಶಂಖವನ್ನ ಮಹಾಸ್ವಾಮಿಗಳವರು ಪಾದಯಾತ್ರೆ ದಿವಸ ಊದಿ ನಿಮ್ ನ್ಯಾಯ ಕೊಡಿಸ್ತೀನಿ ಅಂತ ಹೇಳರು ಅಂತ ಒಂದೇನು ವಿಚಾರ ಇದೆಯಲ್ಲ ಅದು ವಿಶೇಷ ಅದು ವಿಶೇಷ ಸ್ವಾಮಿಗಳು ಸಮಯ ಆಯಿತು ಅಂತ ಹೇಳ್ತಿದ್ದಾರೆ ಆಯಿತು ಒಬ್ರಿಗು ಸೇರಿದ್ರ ಹಿಂಗ್ ಸೇರಲ್ಲ ನೀವು ಏನ್ ನಾವು ಕರೆದಾಗೆಲ್ಲ ಸೇರ್ತೀರಿ ಇಲ್ಲ ಪರಲ್ಲ ಸೇರ್ತೀರ ನಿಮ್ಗೆ ಬಹಳ ಖುಷಿ ಅನಿಸಿದ್ದು ಇಷ್ಟು ನಿಶಬ್ದವಾಗಿ ಒಂದು ಸಭೆಯ ಮರ್ಯಾದೆಯನ್ನ ಗೌರವನ ಹೇಗೆ ಕಾಪಾಡಬೇಕು ಅನ್ನುವಂಥ ವಿಚಾರನ ಕುರುಬರು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅದು ನಮಗೆ ಸಂತೋಷ ಬಹಳ ಸಂತೋಷ ಗೌರವ ಅದು ಸ್ವಾಮಿ ಕೂತಿರುವಾಗ ಯಾರೇ ದೇವ ಹೋಗ್ಬಾರ್ದು ಮಾತನಾಡಬಾರ್ದು ಇದು ಇದನ್ನ ಕಲ್ತ್ಕೋಬೇಕು ನಾನು ನೋಡಿದ್ದೀನಿ ನಾನು ಬಹಳ ವೇದಿಕೆ ನೋಡಿದ್ದೀನಿ ಅಬ್ಬಬ್ಬರ ಈ ವೇದಿಕೆ ಮೇಲೆ ಬಿಳಿ ಬಟ್ಟರು ಕೂತ್ಕೊಂಡ್ಬಿಟ್ರು ಅಂತೂ ಅಯ್ಯೋ 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 ಶಿವನೇ ಶಿವನೇ ಹೇಳಬಾರ್ದು ಇವತ್ತು ಯಾರು ಕೂತ್ಕೊಂಡಿದ್ರು ಸದ್ಯ ಬಹಳ ಸಂತೋಷ ಈ ಹೋರಾಟದ ಒಂದು ಸಣ್ಣ ಕತೆ ಹೇಳಿ ನಾನು ಮಾತು ಮುಗಿಸ್ತೀನಿ ಈ ಎಸ್ ಟಿ ಹೋರಾಟ
ಆರಂಭ ಆದದ್ದು ಒಂದು ವಿಶೇಷ ಒಂದು ರೋಚಕ ಕತೆ ನಿಮಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಾ ಗೊತ್ತಾ ಈ ಹೋರಾಟ ಹೆಂಗೆ ಶುರು ಆಯ್ತಂತ ಗೊತ್ತಿಲ್ಲ ಕೇಳಿ ಹೇಳ್ತೀನಿ ಕೇಳಿ ಏನಾಯ್ತು ಅಂತ ಹೇಳಿದ್ರೆ ಪೂಜ್ಯ ಮಹಾಸ್ವಾಮೀಜಿಯವರು ಮತ್ತು ನಾವು ನಾವಿಬ್ಬರೂ ಕೂಡ ಕಳೆದ 29 ವರ್ಷಗಳಿಂದ ಜೊತೆಯಲ್ಲೇ ಇದ್ದೀವಿ ಎಷ್ಟು ವರ್ಷದಿಂದ 29 ವರ್ಷಗಳಿಂದ ನಾವು ಜೊತೆಯಲ್ಲೇ ಇದ್ದೀವಿ ಸ್ವಾಮಿಗಳು 6 ಗಂಟೆ ಮೇಲೆ ಯಾವತ್ತೂ ಆಸ್ಕೆ ಮೇಲೆ ಮಲಗಲ್ಲ 6 ಗಂಟೆ ಮೇಲೆ ಅವರ ಆಸ್ಕೆ ಮೇಲೆ ಮಲಗಲ್ಲ ಹೀಗೆ ಒಂದಿನ ನಾನು ಫೋನ್ ಮಾಡಿದೆ ಬೆಳ್ಳೋಡಿ ಶಾಖಾ ಮಠದಲ್ಲಿ ಸ್ವಾಮಿಗಳು ವಾಸ್ತವ್ಯವಾಗಿ ಒಂದು ಏದೋ ಒಂದು ಮಠದ ವಿಚಾರ ಅವರ ಸಂಪರ್ಕ ಮಾಡಬೇಕಿತ್ತು ಫೋನ್ ಮಾಡಿದೆ ಅವರು ಫೋನ್ ತೆಗಿಲಿಲ್ಲ ಮತ್ತೆ ನಾನು 9 ಗಂಟೆಗೆ ಮಾಡಿದೆ ಫೋನ್ ತೆಗಿಲಿಲ್ಲ ಮತ್ತೆ 12 ಗಂಟೆಗೆ ಮಾಡಿದೆ ಫೋನ್ ತೆಗಿಲಿಲ್ಲ 12 ವರೆಗೆ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ನಾನು ಅಂದ್ಕೊಂಡೆ ಯಾಕೆ ಸ್ವಾಮಿಗಳು ನನ್ನ ಫೋನ್ ಅನ್ನು ಯಾಕೆ ಅವರು ರಿಸೀವ್ ಮಾಡ್ಕೊಳ್ತಿಲ್ಲ ಯಾಕೆ ಫೋನ್ ಎತ್ತಾ ಇಲ್ಲ ಅಂತ ಹೇಳಿ ನಮ್ಮ ವಸ್ತ್ರದ ಒಬ್ಬ ಹುಡುಗನ ಕರ್ಕೊಂಡು ನನ್ನ ವಸ್ತ್ರದಿಂದ ನೇರ ಹರಿಹರದ ಬೆಳ್ಳೋಡಿಗೆ ಬಂದೆ ಬಂದು ನೋಡ್ತೀನಿ ಮಧ್ಯಾಹ್ನ 1 ಗಂಟೆ ಸ್ವಾಮಿಗಳು ಇನ್ನೂ ಆಸ್ಕೆ ಮೇಲೆ ಮಲಗಿದ್ರು ನಿಮ್ಮ ಇಲ್ಲಿ ಹೆಣ್ಮಕ್ಳು ಕೂತಿರಲ್ಲ ನಿಮ್ಮ ಯಜಮಾನ್ರು ಏನಾದರೂ 9 ಗಂಟೆ ಬಾಗಿಲು ತೆಗಿಲಿಲ್ಲ ಅಂತ ಹೇಳಿದ್ರೆ ಎಷ್ಟು ವ್ಯಥೆ ಪಡ್ತೀರಿ ನೀವು ವ್ಯಥೆ ಪಡ್ತಿರಲಿಲ್ಲ ಸ್ವಾಮಿಗಳು ಮಲಗಿದ್ರೆ ಅವ್ರನ್ನ ಎಬ್ಬರು ಸರ್ ಯಾರು ಅವ್ರು ಹೇಳ್ತೀನಿ ಮಕ್ಕಳೇ 1 ಗಂಟೆ ಹೋದೆ ನಾನು ಹೋಗಿ ಸ್ವಾಮಿಗಳನ್ನ ಏಳಿಸೋ ಪ್ರಯತ್ನ ಮಾಡಿದೆ ಎದ್ದಳಿ ಯಾಕೆ ನೀವು ಸ್ನಾನ ಮಾಡಿಲ್ಲ ಇನ್ನು ಪೂಜೆ ಮಾಡಿಲ್ಲ ಪ್ರಸಾದ ಮಾಡಿಲ್ಲ ಯಾಕೆ ಅಂತ ಅವಾಗ ಮಾತಾಡಲಿಲ್ಲ ಅವರು ತುಂಬ ಏನೋ ಮನಸ್ಸಿಗೆ ಹಚ್ಕೊಂಡಂಗಿತ್ತು ಏನೋ ಚಿಂತೆಯಲ್ಲಿ ತೊಡಗಂಗಿತ್ತು ತುಂಬ ವಿಚಲಿತರಾಗಿದ್ದರು ಒಂದು ಒಂಥರ ಡಿಸ್ಟರ್ಬ್ ಆಗ್ತಾರಲ್ಲ ಆ ಥರ ಆಮೇಲೆ ಅವರ ಶಿಷ್ಯರನ್ನು ಕರೆದ್ಬಿಟ್ಟು ಸುಮ್ಮನೆ ವಿಚಾರಿಸ್ದೆ ಯಾಕೆ ನಮ್ಮ ಸ್ವಾಮಿಗಳು 1 ಗಂಟೆವರೆಗೂ ಮಲಗಿದ್ದಾರಲ್ಲ ಅವ್ರು ಈ ಥರ ಅವ್ರು ಮಲಗ್ತಾ ಇರಲಿಲ್ಲ ಯಾಕೆ ಅಂತ ಕೇಳಿದೆ ನಾನು ಒಬ್ಬ ಜಗಣ್ಣ ಅಂತ ಒಬ್ಬ ನಮ್ಮ ಶಿಷ್ಯ ಇದೆ ನಮ್ಮ ಮಠದಲ್ಲಿ ಅವನು ನಮ್ಮ ಬಿಲ್ಡಿಂಗ್ ಉಸ್ತುವಾರಿ ನೋಡ್ಕೊಳ್ತಾನೆ ಅವನು ಕೇಳಿದೆ ಏ ಜಗಣ ಯಾಕೋ ಸ್ವಾಮಿಗಳು ನಮ್ಮ ಬೀರಪ್ಪ ಇದನಲ್ಲಿ ನಮ್ಮ ಉಪನ್ಯಾಸಕರು ಬೀರಪ್ಪ ಅವರಿಬ್ಬರನ್ನ ಕೇಳಿದೆ ಏ ಯಾಕ್ರೋ ಸ್ವಾಮಿಗಳು ಮನಸ್ಸಿಗೆ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಇಲ್ಲ ಬುದ್ಧಿ ನಿನ್ನೆ ಯಾರೋ ಒಬ್ಬ ವಾಟ್ಸಪ್ನಲ್ಲಿ ತುಂಬ ಉದ್ದಕ್ಕೆ ಬರೆದ್ಬಿಟ್ಟು ಏನೇನೋ ಬರೆದ್ಬಿಟ್ಟಿದ್ದಾನೆ ಸ್ವಾಮಿಗಳು ಸಂಘಟನೆ ಮಾಡಲ್ಲ ಹೋರಾಟ ಕೇಳಿಯಲ್ಲ ಅವ್ರ ಮಠದಲ್ಲೇ ಕೂತ್ಕೊಳ್ತಾರೆ ಹಿಂಗೆ ಹಿಂಗೆಲ್ಲ ಬರೆದು 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 ಅದು ಪೂರ್ತಿ ಓದ್ಬಿಟ್ಟಿದ್ದಾರೆ ಅದು ಮನಸ್ಸಿಗೆ ಹಾಕೊಂಡ್ಬಿಟ್ಟವ್ರೆ ಇಷ್ಟೆಲ್ಲ ಕೆಲಸ ಮಾಡೋ ನನಗೆ ಹಿಂಗೆಲ್ಲ ಬರೀತಾರಲ್ಲ ಇವರು ಅಂತೇಳಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೈತೆ ನಮಗೆ ದುಃಖ ಆಗಿದ್ದೇನು ಅಂತ ಹೇಳಿದ್ರೆ ಅವರು ನಿದ್ರೆಗೆ ಒಂದು ಅರ್ಧ ಮಾತ್ರೆ ತಗೊಂಡು ಮಲಗಿಬಿಟ್ಟಿದ್ದಾರೆ ಹೇಳಬಾರ್ದು ನಾನು ಇದನ್ನ ಬಹಿರಂಗವಾಗಿ ಹೇಳಬಾರ್ದು ಆದರೆ ಒಬ್ಬ ಸನ್ಯಾಸಿಯ ಕಷ್ಟ ಅವನು ಯಾರಿಗಾಗಿ ತನ್ನ ಇಡೀ ಬದುಕನ್ನು ಸಮರ್ಪಣೆ ಮಾಡ್ತಾನೆ ಮಾಡಿದವನಿಗೇನಾದರೂ ಅಂದ್ಬಿಟ್ರೆ ಎಷ್ಟು ವ್ಯಥೆ ಆಗುತ್ತೆ ಅಂಥೇಳಿ ಅವರು ಮಲಗಿಬಿಟ್ಟಿದ್ದಾರೆ ಆಮೇಲೆ ನಾವು ಹೇಳಿದೆ ಅವರಿಗೆ ಇಲ್ಲ ನೀವು ಈ ರೀತಿ ಮಲಗಬಾರ್ದು ಹೇಳಿ ಸ್ನಾನ ಮಾಡಿ ಪ್ರಸಾದ ಮಾಡಿ ಪ್ರಸಾದ ಮಾಡಿದ್ಮೇಲೆ ಅವನು ಏನು ವಾಟ್ಸಪ್ನಲ್ಲಿ ಹಾಕಿದಾನಲ್ವ ಅವನು ಹೇಳಿ ಸರಿ ಅಂತ ಅಂದ್ಕೊಳ್ಳೋಣ ಪರವಾಗಿಲ್ಲ ಅವ್ನಿಗೆ ಒಳ್ಳೇದಾಗಲಿ ಅಂದ್ಕೊಳ್ಳೋಣ ನಾವು ನಾಳೆನೇ ಈ ಎಸ್ ಟಿ ಹೋರಾಟಕ್ಕೆ ಒಂದು ರೂಪುರೇಷನ್ ತಯಾರು ಮಾಡೋಣ ಅಂತೇಳಿ ಹೊರಟಂಥ ಪಾದಯಾತ್ರೆ ಅಥವಾ ಹೊರಟಂಥ ಕತೆ ಇಲ್ಲಿ ಅವರಿಗೆ ಬಂದೈತೆ ಮರು ದಿವಸನೇ ಹೊರಟ್ವಿ ನಾವು ಹೇಳಿದ್ವಿ ಎಸ್ ಟಿ ಹೋರಾಟದ ವಿಚಾರದಲ್ಲಿ ಎಲ್ಲೋ ಅನ್ಯಾಯ ಆಗಿತ್ತು ಕುರುಬರಿಗೆ ಬ್ರಿಟಿಷರ ಕಾಲದಲ್ಲಿ ಕುರುಬರು ಎಸ್ ಟಿ ಇದ್ರು 1936 ಇಸ್ವಿಯಲ್ಲಿ ಕುರುಬರು ಎಸ್ ಟಿ ಇದ್ರು 1951 ಕುರುಬರು ಎಸ್ ಟಿ ಇದ್ರು 1976 ಕುರುಬರು ಎಸ್ ಟಿ ಇದ್ರು 1961 ಕುರುಬರು ಎಸ್ ಟಿ ಇದ್ರು ಎಲ್ಲಾ ಜನಾಂಗದರು ಎಸ್ ಟಿ ಆದವು ಕುರುಬರು ಮಾತ್ರ ಆಗ್ಲಿಲ್ಲ ಯಾರು ಕೇಳಲಿಲ್ಲ ಅದಕ್ಕೆ ನಮ್ಗೆ ಕೇಳ್ತಿದಾರೆ ಈಗ ನಾವು ಸುಮ್ಮನೆ ಕೂತ್ರಿ ನಾವು ತಪ್ಪು ಮಾಡ್ದಂಗಾಗತ್ತೆ ನಾವು ಹೊರಡೋಣ ಅಂತೇಳಿ ನೇರವಾಗಿ ಹೋಗಿದ್ ನಾವು ಬೆಂಗಳೂರು ಮಹಾನಗರಕ್ಕೆ ಸಿದ್ದರಾಮಯ್ಯನವರ ಮನೆಗೆ ಅವ್ರ ಮನೆಗೆ ಹೋಗಿ ಕೇಳಿದ್ವಿ ಇಲ್ಲ ಏನೋ ದೊಡ್ಡ
ಮೋಸ ಆಗಿಬಿಟ್ಟಿದೆ ಈ ಸಮಾಜಕ್ಕೆ. ನಮಗೆ ಸಿಗಬೇಕಾದಂತಹ ಎಷ್ಟು ಸಿಕ್ಕಿಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುರುಬರನ್ನ ಎಷ್ಟಿಗೆ ಸೇರಿಸಿದ್ರು, ಬೇರೆ ಜನಾಂಗಗಳೆಲ್ಲೂ ಕೂಡ ಎಷ್ಟು ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ದಾವೆ. ಈ ದೇಶದಲ್ಲಿ ಏನು ಎಷ್ಟಿಗೆ ಯೋಗ್ಯತೆ ಇರುವಂತ ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ಕುರುಬರು ಮಾತ್ರ. ಇವ್ರು ಗುಡ್ಗಾಡಲ್ಲಿ ವಾಸ ಮಾಡ್ತಾರೆ, ಕುರಿ ಕಾಯ್ತಾರೆ, ಕಮ್ಮಿಳ್ ನೇಯ್ತಾರೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಅವರಿಗೆ ಆರ್ಥಿಕ ನೆರವು ಇಲ್ಲ, ಅವ್ರ ಕಷ್ಟ ಕೇಳೋರಿಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬರು ಸ್ವತಂತ್ರ ಪೂರ್ವದಲ್ಲೇ ನಂತರ ನಮ್ಮನ್ನು ಎಷ್ಟಿಗೆ ಸೇರಿಸಿದ್ದಾರೆ ನಾವ್ಯಾರು ಕೇಳಿಲ್ಲ. ಆದ್ರಿಂದ ನಾವು ಇವತ್ತು ಕೇಳಕ್ ಹೊರಟಿದೀವಿ ಅಂತೇಳಿ ಮೊದಲು ಅವರ ಮನೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರು ಹೇಳಿದ್ರು, ಹೋರಾಟ ಮಾಡಿ. ನಂದೇನು ಅಭ್ಯಂತರ ಇಲ್ಲ, ನಾನು ಆದಿ ಬೀದಿಗೆ ಬಂದು ಹೋರಾಟ ಅಂತೂ ಮಾಡಲ್ಲ, ನನ್ನ ಸಂಪೂರ್ಣ ಬೆಂಬಲ ಇದೆ ನೀವು ಮುಂದುವರಿಸಿ ಸ್ವಾಮೀಜಿ ಅಂತ ಹೇಳಿದ್ರು. ನಂತರ ನಾವು ಈಶ್ವರಪ್ಪರ ಮನೆಗೆ ಬಂದ್ವಿ, ಅವ್ರ ಮನೆಯಲ್ಲಿ ಮತ್ತೆ ಚರ್ಚೆ ಮಾಡಿದ್ವಿ. ಮರು ದಿವಸ ಮತ್ತೆ ರಾಜ್ಯದ ಎಲ್ಲ ಹಿರಿಯ ನಾಯಕರನ್ನ, ವಕೀಲರನ್ನ, ಚಿಂತಕರನ್ನ ಎಲ್ಲರನ್ನು ಒಟ್ಟಿಗೆ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ದಾಖಲಾತಿಗಳನ್ನ ಗಮನಿಸಿದ್ರೆ ಒಂದು ಸ್ಪಷ್ಟ ಆಯಿತು, ನಮ್ಮ ನಾಳುವಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕುರುಬರಿಗೆ ಅನ್ಯಾಯ ಮಾಡಿದವೆ. ಕುರುಬರ ಪರವ ಯಾರು ಕೂಡ ಕೆಲಸ ಮಾಡಿಲ್ಲ. ನಾಯಕ ಜನಾಂಗ 1991 ಅವರು ಎಸ್ ಟಿ ಆದ್ರು. 91 ಹಿಂದಕ್ಕೆ ಅವರು ಕೆಟಗರಿ 1 ಕೆಟಗರಿ 1 ಇಲ್ಲಿ ನಾಯಕ ಸಮಾಜ ನಮ್ಮ ಸಹೋದರ ಸಮಾಜದವರು ಅವರು ಕೂಡ ಇಲ್ಲಿ ಬಂದು ನಮ್ಮನ್ನ ಸ್ವಾಗತ ಮಾಡಿಕೊಂಡ್ರು. ನಿಮ್ಗೆ ಹೇಳ್ತೀನಿ, 1991 ನಾಯಕರು ಎಸ್ ಟಿ ಆಗಿರ್ಲಿಲ್ಲ, ಅವರು ಕೆಟಗರಿ 1. ಆ ಸಮುದಾಯದ ನಾಯಕರು ರಾಜಕೀಯ ನಾಯಕರು ವೀರಣ್ಣ ಅನ್ನುವಂತ ಒಬ್ಬ ಮಂತ್ರಿ, ಆ ಮಂತ್ರಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ದೇವೇಗೌಡರನ್ನು ಕರ್ಕೊಂಡು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಂದಿನ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರು ಅವ್ರ ಮುಂದೆ ಇಟ್ಟು, ಈ ನಾಯಕ ಸಮುದಾಯ ಇದು ಬುಡಕಟ್ಟು ಸಮುದಾಯ, ಇವ್ರಿಗೆ ಎಸ್ ಟಿ ಮೀಸಲಾತಿ ತಪ್ಪೋಗೈತೆ, ನೀವು ಕೊಡಬೇಕು ಅಂತೇಳಿ ದೇವೇಗೌಡರು ಪ್ರಭಾವ ಬೀರಿ ಇಡೀ ರಾಜ್ಯದ ವಾಲ್ಮೀಕಿ ಜನಾಂಗವನ್ನ ಎಸ್ ಟಿಗೆ ಸೇರಿಸಿದ್ರು 1991. ಅಲ್ಲಿವರೆಗೂ ಎಸ್ ಟಿ ಆಗಿರ್ಲಿಲ್ಲ, ಬಹಳ ದೂರ ಏನಲ್ಲ. 1976 ಯಾವ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ದೇವರಾಜ್ ಅರಸ್ ಅವರು ಕುರುಬರನ್ನ ಎಸ್ ಟಿ ಸೇರಿಸಿ ಅಂತೇಳಿ 76 ನಮ್ಮನ್ನ ಶಿಫಾರಸ್ ಮಾಡಿದ್ರು ಕೇಂದ್ರಕ್ಕೆ. ನಮ್ ಕುರುಬರು ಯಾರು ಕೇಳಲಿಲ್ಲ. ಎಲ್ಲದಕ್ಕೂ ಚಪ್ಪಾಳೆ ತಟ್ಟದೆ ನೀವು. ಪಾಪ ಅವಾಗಲೇ ಇವರು ನೋಡಿದೆ, ನಾನು ಗಮನಿಸ್ತಾ ಇದ್ದೆ, ಏನೋ ಸ್ವಾಮಿಗಳು ಹೇಳಿದ್ರಲ್ಲ, ಒಂದು ಬಾಳೆಹಣ್ಣನ್ನ ಕೆಳಗ ಸಿಪ್ಪೆಗೆ ಹಣ್ಣು ತಿಂದು ಸಿಪ್ಪೆ ಕೆಳಗಾಕಿ ಅವ್ರ ಹೆಂಡ್ತಿ ಅದ್ರ ಮೇಲೆ ಕಾಲಿಟ್ಟು ಬಿದ್ದಾಗ ಅದ್ ಬೇಡ ಇನ್ನೊಂದು ಕೊಡ್ತೀನಿ ಅಂತ ಏನ್ ಖುಷಿ ಪಟ್ರಿ ನೀವು ಗಂಡ್ಮಕ್ಳು ಅಂತ ಹೇಳಿದ್ರೆ. ನೀವು ಈಗ ಈ ಮತ್ತಂಗ್ ಮಾಡಕ್ ಹೋದ್ರೆ ಆಮೇಲೆ ಮನೆಗೆ ಹೆಂಡ್ತಿ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಲೇ ಹೆಂಗ ನಮ್ಮ ಸ್ವಾಮಿಗಳು ಒಂದು ಕತೆ ಹೇಳಿದ್ರೆ ಕಣ್ಲ, ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆ ಹಾಕೋಣ, ಸಿಪ್ಪೆ ಮೇಲೆ ನೀವು ಮೂ ಬೀಳಿ. ಮಗ ನನ್ ಕೇಳಿ, ಏ ಸ್ವಾಮಿಗಳು ಹೆಂಗ ಹೇಳಿದ್ರೆ ಹೊಸ ಅಮ್ಮ ತಗೊಂಬರ್ತೀನಿ ಅಂತೇಳಿ ಹೇಳ್ತೀನಿ ಅಂದ್ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ನೀವು ಹಂಗಲ್ಲ ಮಾಡ್ಕೋದ್ರೆ ಆಮೇಲೆ ಮತ್ತೆ ನೀವು ಸುಮ್ಮನೆ ಇದ್ದೀರ ಆಮೇಲೆ. ಅದರಿಂದ ನಮ್ಮನ್ನು ಯಾರೇ ಕೇಳಲಿಲ್ಲ. 76 ಕುರುಬರು ಎಸ್ ಟಿ ಸೇರ್ಬೇಕು ಅಂತ ಶಿಫಾರಸ್ ಮಾಡಿದ್ರು. ರಾಮಕೃಷ್ಣ ಹೆಗಡೆಯವರು ಕುರುಬರನ್ನ ಎಸ್ ಟಿ ಸೇರಿಸಿ ಅಂತ ಶಿಫಾರಸ್ ಮಾಡಿದ್ರು. ದಯಮಾಡಿ ಹೇಳ್ತೀನಿ, ನಮ್ಮ ಶಿಫಾರಸ್ಸಿಗೆ ಯಾವ ಸರ್ಕಾರಗಳು ಯಾವ ರಾಜಕೀಯ ನಾಯಕರು ಕೂಡ ನಮಗೆ ಸಪೋರ್ಟ್ ಮಾಡಲಿಲ್ಲ. ಇವತ್ತು ಕಾಗಿನೆಲೆ ಸ್ವಾಮಿಗಳು ಬೀದಿಗೆ ಯಾಕೆ ಬಂದಾರೆ ಅಂತ ಹೇಳಿದ್ರೆ ಈ ಆಗಿರುವಂತಹ ಅನ್ಯಾಯವನ್ನ ಸರಿ ಮಾಡಬೇಕು ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಾಗಿರುವಂತಹ ಅನ್ಯಾಯವನ್ನ ಸರಿ ಮಾಡಬೇಕು ಅಂತೇಳಿ ನಾವು ಪಾದಯಾತ್ರೆಯನ್ನು ಹೊರಟಿರುವಂತದ್ದು. ಈ ಪಾದಯಾತ್ರೆ ಇದೊಂದು ಐತಿಹಾಸಿಕ ಪಾದಯಾತ್ರೆ. ನಿಮ್ಗೆ ಹೇಳ್ತೀನಿ, ಇದೇ ಊರ ಹೆಸರೇನು, ದೊಡ್ಡಬಾತಿ. ಹಿಂದೆ ಕನಕದಾಸರು ಕಾಗಿನೆಲೆಯಿಂದ ತಿರುಪ್ತಿಗೆ ಹೋದ್ರು, ಉಡುಪಿಗೆ ಹೋದ್ರು ಅಂತೇಳಿ ಇತಿಹಾಸ ಪುಸ್ತಕಗಳಲ್ಲಿ ದಾಖಲಾಗಿದೆಯಲ್ಲ. ಅದೇ ರೀತಿ ಮುಂದೊಂದು ದಿವಸ ದೊಡ್ಡಬಾತಿ ಕೂಡ ಆ ಇತಿಹಾಸದ ಒಳಗಡೆ ದಾಖಲಾಗುತ್ತೆ. ನಮ್ಮೂರಿಗೆ ಸ್ವಾಮಿಗಳು ಎಸ್ ಟಿ ಹೋರಾಟಕ್ಕೆ ಬಂದಿದ್ರು,
ಈ ದೊಡ್ಡಭಾರತೀಯ ಬೀರದೇವರ ಸಭಾಂಗಣದಲ್ಲಿ ವಾಸ್ತವ್ಯ ಮಾಡಿದ್ರು, ನಾವೆಲ್ಲ ಭಾಗಿಯಾಗಿದ್ವಿ ಅಂತೇಳಿ ಇತಿಹಾಸದ ಪುಟಗಳಲ್ಲಿ ನೀವೆಲ್ಲ ಸೇರೋಗ್ತೀರಾ. ನಿಮ್ಮಂಥ ಪುಣ್ಯವಂತರು ಬೇರೆ ಯಾರು ಇಲ್ಲಿಗೆ ಸಾಧ್ಯ ಇಲ್ಲ. ಈ ಪಾದಯಾತ್ರೆ ಒಳಗಡೆ ಯಾರ್ಯಾರು ಬರ್ತಾರೆ ಅವರು ಪುಣ್ಯವಂತರು. ಬಾರದೆ ಇದ್ರ ಬಗ್ಗೆ ನಾವು ಮಾತನಾಡಕ್ ಹೋಗಲ್ಲ. ಅವ್ರು ಅಲ್ಲೆಲ್ಲ ಒಳಗೆ ಏನೋ ಮಾಡ್ಕೊಂಡು ನಿಂಬಿಡ್ಲೆ ಕೆಡ್ಸೋಕ್ ಪ್ರಯತ್ನ ಮಾಡಿದ್ರಂತೂ ರೇವಣ ಸಿದ್ದೇಶ್ವರ ನಿಮಗೆ ಒಳ್ಳೇದ್ ಮಾಡಲ್ಲ ಅನ್ನುವಂಥ ಮಾತನ್ನು ಕೂಡ ಈ ವೇದಿಕೆ ಮೂಲಕ ಹೇಳಕ್ಕೆ ನಾನು ಬಯಸ್ತೀನಿ ಹಾಗೆ. ಅದರಿಂದ ಈ ಹೋರಾಟ ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ಹೊರಟೈತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಕಳೆದ 25 ವರ್ಷಗಳಿಂದ 4 ಜಿಲ್ಲೆಯ ಕುರುಬರು ಸಂಕಷ್ಟದಲ್ಲಿದ್ದಾರೆ. 4 ಜಿಲ್ಲೆಯ ಕುರುಬರು ನೀವು ಯಾರು ನಿಮಗೆ ಗೊತ್ತಿಲ್ಲ. ನಾವು ಎಲ್ಲ ಇಡೀ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಯಲ್ಲಿ ಐತೆ. ನಾವು ಎಸ್ ಟಿ ಪಟ್ಟಿಯಲ್ಲಿ ಇದ್ದೀವಿ. ಜೇನು ಕುರುಬ, ಕಾಡು ಕುರುಬ, ಗೋಂಡ, ರಾಜಗೋಂಡ, ಕುರುಮನ್, ಕಾಟುನಾಯಕನ್ ಕುರುಬ, ಈ 6 ಪದಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಟಿ ಪಟ್ಟಿಯಲ್ಲಿ ಆಲ್ರೆಡಿ ಸೇರಿಸ್ಬಿಟ್ಟಿದ್ದಾರೆ. ನಾವು ಎಸ್ ಟಿ ಇದ್ದೀವಿ. ಗುಲ್ಬರ್ಗ, ಬೀದರ್, ಯಾದಗಿರಿ, ಕೊಡಗು, ಈ 4 ಜಿಲ್ಲೆ ಇರುವಂತಹ ನಮ್ಮ ಅಣ್ಣ ತಮ್ಮಂದ್ರು ಕುರುಬರು ಎಸ್ ಟಿ ಇದ್ದಾರೆ. ಎಸ್ ಟಿ ಇದ್ದಾರೆ. ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಗೋಂಡ ಅಂತ ಕರೀತಾರೆ ನಮ್ಮನ್ನು ಗೋಂಡ. ಇಲ್ಲಿ ಒಂದು ದಾವಣಗೆರೆದ ಒಂದು ಊರೈತೆ, ನಿಮ್ಗೆ ನೆನಪಿರ್ಬೇಕು, ರಾಮಗೊಂಡನ ಹಳ್ಳಿ. ಹೌದಾ? ಏನಂಗಂದ್ರೆ ಗೋಂಡ ಅಂದ್ರೆ ಕುರುಬ, ರಾಮಪ್ಪ ಅನ್ನುವಂಥ ಕುರುಬ ಆ ಊರಲ್ಲಿ ವಾಸ ಇದ್ದ, ಅದಕ್ಕೆ ರಾಮಗೊಂಡನ ಹಳ್ಳಿ ಅಂತ ಹೆಸರು. ತಿರುಪತಿ ತಿಮ್ಮಪ್ಪನ ಏನಂತ ಕರೀತಾರೆ, ಏಳು ಕೊಂಡಲವಾಡ ಗೋವಿಂದ ಗೋವಿಂದ ಅಂತಾರೆ. ಏನಂಗಂದ್ರೆ ಕೊಂಡ ಅಂದ್ರೆ ಬೆಟ್ಟ, ಏಳು ಕೊಂಡಲವಾಡ ಅಂದ್ರೆ ಏಳು ಬೆಟ್ಟದ ಒಡೆಯ, ಗೋಂಡ ಅಂದ್ರೆ ಯಾರು, ಕುರುಬರು. ಯಾಕೆ ಬೆಟ್ಟದಲ್ಲಿ ಕುರಿ ಕಾಯುವರು ಇನ್ಯಾರು ಇರ್ತಾರಪ್ಪ, ಕುರುಬರೇ ಇರ್ತಾರೆ. ಗೋಂಡ ಅಂದ್ರೆ ಕುರುಬ, ಗೋಂಡ ಕುರುಬ. ನೋಡಿಲ್ಲಿ ಏನು ವಿಚಿತ್ರ ಅಂತ ಹೇಳಿದ್ರೆ ಆ 3 ಜಿಲ್ಲೆಯಲ್ಲಿ ಗೋಂಡ ಅನ್ನೋರು ಕುರುಬರು ಎಸ್ ಟಿ. ಗೋಂಡ ಅನ್ನೋರಿಗೆ ಎಸ್ ಟಿ ಕೊಡ್ತಾರೆ, ಕುರುಬ ಅನ್ನೋರಿಗೆ ಕೊಡಲ್ಲ. ಕೊಡಗಿನಲ್ಲಿ ಕುರುಬ ಅನ್ನೋರಿಗೆ ಎಸ್ ಟಿ ಕೊಡ್ತಾರೆ, ಆಲುಮತ ಅನ್ನೋರಿಗೆ ಕೊಡಲ್ಲ. ಇದನ್ನು 25 ವರ್ಷಗಳಿಂದ ಈ ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರ ಬಂದರೂ ಕೂಡ ಒಂದು ಶಿಫಾರಸು ಮಾಡ್ತಾರೆ. ಏನಂತ, ಗೋಂಡ ಬೇರೆ ಅಲ್ಲ, ಕುರುಬ ಬೇರೆ ಅಲ್ಲ, ಕುರುಬ ಬೇರೆ ಅಲ್ಲ, ಆಲುಮತ ಬೇರೆ ಅಲ್ಲ, ಇವೆರಡು ಒಂದೇ ಪದಗಳು, ಅವ್ರಿಗೂ ಎಸ್ ಟಿ ಕೊಡಿ ಅಂತೇಳಿ ಶಿಫಾರಸು ಕಳಿಸ್ತಾರೆ. 25 ವರ್ಷ ಆಯಿತು, ಕುರುಬರು ಮಾಡಿರುವಂತಹ ಶಿಫಾರಸ್ಸಿಗೆ, ಸರ್ಕಾರ ಮಾಡಿರುವಂತಹ ಶಿಫಾರಸ್ಸಿಗೆ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ಕಾಗಿನೆಲ್ಲ ಸ್ವಾಮಿಗಳು 340 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರಿನ ಡೊಳ್ಳು ಹೊಡೆದು ನಮ್ಮ ಕೂಗನ್ನ ಗಟ್ಟಿಯಾಗಿ ಕೇಳುವಂತಹ ಅವಕಾಶ 60 ಲಕ್ಷ ಕುರುಬರಿಗೆ ಇವತ್ತು ಅವಕಾಶ ಒದಗಿ ಬಂದಿದೆ. ಇದನ್ನ ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಇದು ನಮಗೆ ಅನ್ಯಾಯ ಆಗಿರುವಂಥದ್ದು. ಆಮೇಲೆ ಕೊಡಗಿನಲ್ಲಿ ಕುರುಬ ಅನ್ನುವಂತ ಜನಾಂಗಕ್ಕೆ ಎಸ್ ಟಿ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಸೀಮಿತ ಮಾಡಿದ್ದಾರೆ. ಕೊಡಗು ಜಿಲ್ಲೆಗೆ ಮಾತ್ರ ಕುರುಬ ಎಸ್ ಟಿ ಅಂತೇಳಿ. ಅದಕ್ಕೆ ನಾವೇನ್ ಕೇಳ್ತಾ ಇದೀವಿ, ನೀವೇನು ಸೀಮಿತ ಮಾಡಿದಿರಲ್ಲ, ಬ್ರಾಕೆಟ್ ಹಾಕಿದಿರಲ್ಲ, ಸೀಮಿತಗೊಳಿಸಿದಿರಲ್ಲ, ಅದನ್ನ ಆ ಬ್ರಾಕೆಟ್ ನ ತೆಗಿರಿ, ಇಡೀ ಕರ್ನಾಟಕದ ಕುರುಬರನ್ನ ಎಸ್ ಟಿ ಸೇರಿಸಿ ಅಂತೇಳಿ ನಾವು ಪ್ರಧಾನಮಂತ್ರಿ ಮೋದಿ ಅವರಿಗೆ ಈಗ ಆಲ್ರೆಡಿ ಕೇಳೋರಿದ್ದೀವಿ, ಕೇಳ್ತೀವಿ. ಕೇಳ್ಬೇಕು ಬೇಡ, ನಾವು ಕೇಳಬೇಕು. ಹೆಂಗ್ ಕೇಳಬೇಕು, ಸುಮ್ಮನೆ ನೀವು 20 ಜನ 30 ಜನ ಅಲ್ಲೆಲ್ಲ ಕುದ ಕೇಳದ, ಕೇಳಂಗಿಲ್ಲ. ಇವತ್ತು ಇಡೀ ರಾಜ್ಯ ಸರ್ಕಾರ ಕುರುಬರ ಕಡೆ ನೋಡಬೇಕು. 10 ಲಕ್ಷ ಜನ ಕುರುಬರು ಬೆಂಗಳೂರು ಮೈದಾನದಲ್ಲಿ ಕುತ್ಕೊಂಡು ನಮ್ಗೆ ಎಷ್ಟು ಬೇಕು ಅಂತೇಳಿ ಗಟ್ಟಿ ಧ್ವನಿಯಿಂದ ಕೇಳಿದಾಗ ಮಾತ್ರ ನಮ್ಗೆ ಎಷ್ಟು ಸಿಗುತ್ತೆ ಹೊರತು ನಮ್ಗೆ ಯಾರು ಕೂಡ ನ್ಯಾಯ ಒದಗಿಸ್ಕೊಡಲ್ಲ. ಆಯ್ತು, ಪಾದಯಾತ್ರೆ ಮುಂದೆ ಏನ್ ಸ್ವಾಮಿ ಅಂತ ನೀವು ಕೇಳ್ಬೋದು. ಪಾದಯಾತ್ರೆ ಮುಗಿದ್ಮೇಲೆ ಮುಂದೇನು, ಮುಂದೇನಿಲ್ಲ. ಎಸ್ ಟಿ ಸಿಗೋವರೆಗೂ ಹೋರಾಟ, ನೀವು ಕೊಡೋವರೆಗೂ ನಾವು ಕೇಳೋದನ್ನಂತೂ ಬಿಡಲ್ಲ. ನಾವು ಹೇಳಿ ಸ್ವಾಮಿಗಳು ಹೇಳಿದ್ರು, ಎಸ್ ಟಿ ಏನಾದರೂ ಕೂಡ ನೀವು ಕೊಡದೆ ಹೋದ್ರೆ ಸಂಸತ್ ಭವನದ ಮುಂದೆ ನಾನು ಉಪವಾಸ ಕೂತ್ಕೊಳ್ತೀನಿ ಅನ್ನುವಂಥ ಸ್ವಾಮಿಗಳು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾವುದಕ್ಕೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಡೆಲ್ಲಿಯನ್ನ ನಮಗೆ ದೂರ ಏನಿಲ್ಲ, ತೋರಿಸೋದ ಅವಶ್ಯಕತೆ ಏನಿಲ್ಲ. ಹೋರಾಟ ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದರು, ಯಾವ ಶೋಷಿತ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು, ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗಿರುವಂತಹ ಸಮುದಾಯಗಳು
ತಮಗೆ ಆಗಿರುವಂತ ಅನ್ಯಾಯವನ್ನ ಪ್ರತಿಭಟಿಸದೆ ಹೋದ್ರೆ ತಮಗೆ ಸಿಗಬೇಕಾದಂತ ಹಕ್ಕುಗಳನ್ನು ಕೇಳದೆ ಹೋದ್ರೆ ನಿಮ್ಮನ್ನು ಯಾರಿಗೂ ಕೂಡ ನಿಮ್ಮ ಹಕ್ಕನ್ನು ಪಡೆಯೋಕಾಗಲ್ಲ ನೀವು ಹೋರಾಟ ಮಾಡೇ ಪಡ್ಕೋಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ನಮಗೆ ಹೇಳಿದರೆ ಅವರೇ ನಮಗೆ ಆದರ್ಶ ಅದರಿಂದ ಇವತ್ತು ಈ ಪಾದಯಾತ್ರೆ ಹೊರಟೈತೆ 5ನೇ ದಿವಸ ಪಾದಯಾತ್ರೆ ಇದು ಬಹಳ ಸಂತೋಷ ಮಹಿಳೆಯರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದು ಬಹಳ ಖುಷಿ ಅನಿಸುತ್ತೆ ನನಗೆ ಮಹಿಳೆಯರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಆರ್ತಿ ಎತ್ತಿ ಕಳಸ ಇಟ್ಕೊಂಡು ಎಷ್ಟು ಚಂದ ಅದ ಇದು ಕುರುಬರ ಸಂಸ್ಕೃತಿ ಕುರುಬ ಸಂಸ್ಕೃತಿ ಹಣೆ ಮೇಲೆ ಬಂಡಾರ ಹೆಗಲ ಮೇಲೆ ಕಂಬಳಿ ಏನು ಎಷ್ಟು ಚಂದ ಇದ್ದೀರಾ ಎಷ್ಟು ಚಂದ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಡೊಳ್ಳು ವೀರಪ್ಪ ರೇವಣಪ್ಪ ಅದ್ಭುತ ಇಂತ ಒಂದು ವಿಶೇಷ ಸಂಸ್ಕೃತಿ ಇರುವಂತ ಈ ಕುರುಬ ಸಮುದಾಯಕ್ಕೆ ಎಷ್ಟು ಸಿಗಬೇಕು ಸಿಗುವವರು ಕೂಡ ಹೋರಾಟ ಮಾಡೋಣ ಫೆಬ್ರವರಿ 7ನೇ ತಾರೀಕು ಮತ್ತೆ ಸ್ವಾಮಿಗಳು ಒಂದು ಮಾತು ಹೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ನೀವು ದೊಡ್ಡ ಬಾತಲ್ಲಿ ಜೋರ ಡೊಳ್ಳೋಡ ಸ್ವಾಗತ ಮಾಡಿ ನಮ್ದು ಕಾರ್ಯಕ್ರಮ ಮುಗಿತೋಪ್ಪ ನಮ್ದು ನಮ್ಮ ಜವಾಬ್ದಾರಿ ಕಳಿತು ಅಂತೇಳಿ ಯಾರಾದರೂ ಅಂದ್ಕೋಬೇಡಿ ನಮ್ದು ಇರೋದು ಫೆಬ್ರವರಿ 7ನೇ ತಾರೀಕು ಫೈನಲ್ ಮ್ಯಾಚ್ ಬೆಂಗಳೂರಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ನಾವು ಕನಿಷ್ಠ 10 ಲಕ್ಷ ಅಂತ ಹೇಳಿದ್ವಿ ನಾವು ಜನ ಸಾಗರ ಹರಿದು ಬರಬೇಕು ನಾನು ಈ ದೊಡ್ಡಬಾತಿಯ ಮೂಲಕ ಸಮಸ್ತ ಕರ್ನಾಟಕದ ಓಕೆ ಒಡೆಯನ ಒಡೆಯನ ಅಖಂಡ ದೊಡ್ಡಬಾತಿ ಗ್ರಾಮದಿಂದ ದೊಡ್ಡಬಾತಿ ಗ್ರಾಮದಿಂದ ಕರ್ನಾಟಕ ರಾಜ್ಯದ 60 ಲಕ್ಷ ಕುರುಬರ ನಮ್ಮ ಸಮಾಜದ ಬಂಧುಗಳಿಗೆ ನಾನು ಏನು ಹೇಳಕ್ ಬಯಸ್ತೀನಪ್ಪ ಅಂತ ಹೇಳಿದ್ರೆ 7ನೇ ತಾರೀಕು ಕುರುಬರು ಯಾರೂ ಕೂಡ ಸ್ವಾಮಿಗಳು ಬೆಂಗಳೂರು ನಗರದಲ್ಲಿರುವಾಗ ನಿಮ್ಮ ಮನೆಗಳಲ್ಲಿ ಯಾರೂ ಕೂಡ ಮಲ್ಕಬೇಡಿ ಪ್ರತಿಯೊಬ್ಬ ಮನೆಗೊಬ್ಬ ರಾಯಣ್ಣ ಬಂದು ಬೆಂಗಳೂರಲ್ಲಿ ಭಾಗಿಯಾಗಿ ನಮ್ಮ ಯಶಸ್ಸನ್ನು ತೋರಿಸ್ಬೇಕು ಹಾಗೆ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ನನಗೆ ಕಾಲು ನೋವು ಬಹಳ ಇತ್ತು ಬಹಳ ಅಂದ್ರೆ ಬಹಳ ಅದು ಹೇಳಕ್ಕಾಗಲ್ಲ ಆದರೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಆ ನೋವೆಲ್ಲ ಹೊರಟೋಗಿದೆ ಇಷ್ಟು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ